हेलो नमस्कार एल्लरू चेन्नागिदीरा सो फ्रेंड्स इवग आफ्टरनून आगे 1:30 एल्ला केस मुगसी पूजे माड़ी ऊट माड़ी बंदु निम्म मुंदे कूत्कोंडिदीनि याके अंद्रे नन्न सब्सक्राइबर्स ना मिस माडोदु हेगे विश माडबेकल्वा सो नन्न सब्सक्राइबर्स एल्लरिगू नन्न सब्सक्राइबर्स अल्ली 148 जन इद्दारे सो प्रति ओब्बरिगू विश यू हैप्पी वरमालक्ष्मी एल्लरिगू वरमालक्ष्मी हब्बद हार्दिक शुभाशयगळु एल्लरिगू निमगे आरोग्य ऐश्वर्य नेम्मदि कोट्टु कापाडलि अंत लक्ष्मीगे प्रीतियिंद प्रार्थने माड्तीनि सो इवाग एनप्प अंद्रे नंगे नीवु कमेंट माडबेकु कमेंट माड्रे निम्म हेसरु गोत्तागुत्ते नंगे नन्न सब्सक्राइबर्स अल्लि नंगे 148 अल्लि अट्लीस्ट 10 हेसरु कूड गोत्तिल्ल नंगे कमेंट माडो केलोब्बर हेसरन्न नानु निम्म जोते शेर माडबेकु अंत इदीनि सो नंगे फस्ट लिस्टल बंदु विजय कृष्णप्प अवरु थैंक यू सो मच विजय कृष्णप्प अवरे निम्म पॉजिटिव सॉरी पॉजिटिव कमेंट्स गे तुंबा चेन्नागि माड्तीरा कमेंट्स सो हागे एनादरू तप्पुगळिद्रे हेळि निमगे स्पेशल आगि हेळ्ता इद्दीनि विजय ನನಗೆ ಜಾಸ್ತಿ ಕಮೆಂಟ್ ಮಾಡೋದು ವಿಜಯ ಕೃಷ್ಣಪ್ಪ ಅವರು ಹಾಗೆ ಚೆನ್ನಾಗಿ ಕೂಡ ಕಮೆಂಟ್ ಮಾಡ್ತಾರೆ ವಿಜಯ ಕೃಷ್ಣಪ್ಪ ಅವರಿಗೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾ ಇದೀನಿ ವರ್ಮಾ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ವಿಎಲ್ಎ ಅನ್ಸುತ್ತೆ ನನ್ನ ಮಗಳ ಹೆಸರು ಕೂಡ ವಚನ ಸೋ ಅದಕ್ಕೆ ವಿಜಯ ಕೃಷ್ಣಪ್ಪ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಅವರ್ಡ್ ಕೂಡ ವಿನೆ ವಿದ್ಯಾಶ್ರೀ ಅವರು ವಿದ್ಯಾಶ್ರೀ ಅವರೇ ಥ್ಯಾಂಕ್ ಯು ಸೋ ಮಚ್ ಮೇಡಂ ನೀವು ಕೂಡ ನನಗೆ ಕೆಲವೊಂದು ಸತಿ ಸೂಪರ್ ಬ್ಲಾಗ್ಸ್ ಅಂತ ಕಮೆಂಟ್ಸ್ ಮಾಡ್ತಿರ್ತೀರಾ ಸೋ ನೀವು ಈ ರೀತಿ ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮ್ಮ ಹೆಸರು ಸೋ ವಿದ್ಯಾಶ್ರೀ ಅವರೇ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ಓಕೆ ನೆಕ್ಸ್ಟ್ ಬಂದು ಶಶಿಕಲಾ ಅವರು ಶಶಿಕಲಾ ಅವರು ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ನೆಕ್ಸ್ಟ್ ಮಂಜುಳಾ ಅವರು ಮಂಜುಳಾ ಅವರು ಕೂಡ ಹೇಳ್ತಾ ಇದೀನಿ ಹ್ಯಾಪಿ ವರಮಹಾಲಕ್ಷ್ಮಿ ಮಂಜುಳಾ ಅವರೇ ಗಾಯತ್ರಿ ಅವರು ಗಾಯತ್ರಿ ಅವರು ತುಂಬಾ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಾರೆ ತಪ್ಪುಗಳು ಮಾಡ್ತಾರೆ ಎಲ್ಲರೂ ಸಹಜ ಅಂತ ಸೋ ಥ್ಯಾಂಕ್ ಯು ಗಾಯತ್ರಿ ಅವರೇ ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೇಳ್ತಾ ಇದೀನಿ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋ ನೆಕ್ಸ್ಟ್ ಬಂದ್ಬಿಡು ಮೇಘಾ ಅವರು ಮೇಘಾ ಅವರು ಮೇಘಾ ಅವರಿಗೋಸ್ಕರ ಒಂದು ಟೈಟಲ್ ಕೊಟ್ಬಿಟ್ಟು ಕೂಡ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಮೇಘಾ ಅವರೇ ನಿಮಗೆ ಈ 2020 ಅಲ್ಲಿ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿಶಾಂತ್ ನಾಗರಾಜ್ ಅಂತ ವಿಶಾಂತ ನಾಗರಾಜ್ ಅವರಿಗೆ ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೂ ಕೂಡ ಹಾಗೆ ನಿಮ್ಮ ಫ್ಯಾಮಿಲಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋ ಇಷ್ಟು ಜನ ನಾನು ಬರ್ಕೊಂಡಿದ್ದೆ ಹೇಳಲೇಬೇಕು ಅಂತ ಸೋ ಫ್ರೆಂಡ್ಸ್ ನನ್ನ ಯಾರ್ಯಾರು ಯಾರಾದ್ರೂ ಕಮೆಂಟ್ ಮಾಡಿ ಅವರ ಹೆಸರು ಬಿಟ್ಟಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ ಅದಕ್ಕೆ ಫಸ್ಟ್ ಹೇಳಿಬಿಟ್ಟಿದೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ 148 ಮೆಂಬರ್ಸ್ ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದೀನಿ ಸೋ ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಗೊತ್ತಾಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಸೋ ಅದಕ್ಕೆ ನಿಮಗೆ ಹೇಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ನಿಮಗೆ ಹಬ್ಬದ ವ್ಲಾಗ್ ಹಬ್ಬ ಹೇಗೆ ಮಾಡಿದೆ ಅಂತ ವ್ಲಾಗ್ ಬರುತ್ತೆ ನೋಡಿ ಅದಕ್ಕೆ ಮುಂಚೆ ನನಗೆ ಫೇವರೇಟ್ ಯೂಟ್ಯೂಬರ್ ಆಗಿರುವಂತ ಸಿಂಪಲ್ ಲೈಫ್ ಕನ್ನಡ ವ್ಲಾಗ್ಸ್ ಜಲಜಮ್ಮವರು ಅವರ ವ್ಲಾಗ್ಸ್ ಗೆ ನಾನೇ ಕಾಯ್ತಾ ಇರ್ತೀನಿ ನಾನು ಬಿಗ್ ಫ್ಯಾನ್ ಅವರು ದೊಡ್ಡ ಯೂಟ್ಯೂಬರ್ ಆಗಬೇಕು ನನ್ನ ಆಸೆ ತುಂಬಾ ಆಸೆ ಅವರು ದೊಡ್ಡ ಯೂಟ್ಯೂಬರ್ ಆಗಬೇಕು ಅವರು ತುಂಬಾ ಜೆನ್ಯೂನ್ ಆಗಿರ್ತಾರೆ ಅವರಿಗೆ ವಿಶ್ ಮಾಡ್ತಾ ಇದೀನಿ ಸ್ಪೆಷಲ್ ಆಗಿ ಜಲಜಾ ಮ್ಯಾಮ್ ವಿಶ್ ಯು ವೆರಿ ವೆರಿ ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೆ ನಿಮ್ಮ ಮಗಳಿಗೆ ಮತ್ತೆ ಸರ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿಯಾಗಿರಿ ಹ್ಯಾಪಿಯಾಗಿ ಹಬ್ಬನ ಎಂಜಾಯ್ ಮಾಡಿ ಎಲ್ಲರಿಗೂ ಮತ್ತೆ ಇವಾಗ ವ್ಲಾಗ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಮತ್ತೆ ನಾನು ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋ ಯಾರಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೋ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಎಂಟ್ರೆನ್ಸ್ ಹೊಸಲಿಗೆ ನಾನು ಅರ್ಶನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಸೋ ಇದೆಲ್ಲ ಕುಕ್ಕಿಂಗ್ ಎಲ್ಲ ಕುಕ್ಕಿಂಗ್ ವಿಡಿಯೋ ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ್ ಮಿಸ್ ಮಾಡದೆ ನೋಡಿ ನಾನು ಏನೇನು ರೆಸಿಪೀಸ್ ಮಾಡಿದೆ ಅಂತ ಈಗ ಅರ್ಶನ ಕುಂಕುಮ ಇಟ್ಕೊಂಡು ಮೇನ್ ಡೋರ್ಗೆ ಹೊಸಲಿಗೆ ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಇದು ಬಂದು ಪೂಜೆ ರೂಮ್ಗೆ ಕೊಟ್ಟಿರುವಂಥ ದೇವ್ರ ಮನೆ ಹೊಸಲು ನಾನು ಯಾವಾಗಲೂ ಈ ರೀತಿ ಮಾಡಲ್ಲ ಯಾವಾಗಲೂ ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿರ್ತೀನಿ ಇವಾಗ ಹಬ್ಬ ಅಂತ ಸ್ವಲ್ಪ ಫುಲ್ಲು ಅರ್ಶಿನ ಹಚ್ಚಿಬಿಟ್ಟು
ಅರಿಶಿನ ಕುಂಕುಮನ ಇಟ್ಕೊಂತಾ ಇದ್ದೀನಿ ಹೂವ ಕೂಡ ಇಟ್ತಾ ಇದ್ದೀನಿ ಸೋ ಹೂವ ಎಲ್ಲ ಇಟ್ಕೊಂಡ ಮೇಲೆ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಅಷ್ಟೊಂದೇನು ಎಕ್ಸ್ಪರ್ಟ್ ಎಲ್ಲ ಪೂಜೆ ಮಾಡಿದ್ರಲ್ಲಿ ನನಗೇನು ಅನಿಸುತ್ತೆ ನಾನು ಆ ರೀತಿ ಪೂಜೆ ಮಾಡ್ಕೊಂತೀನಿ ಸೋ ಬನ್ನಿ ಇವಾಗ ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡಿ ನಾನು ವಿಳ್ಯದೆಳೆ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ನನಗೆ ಯಾವುದು ಇಷ್ಟ ಬಂತು ಅದರಲ್ಲಿ ಮೂರು ವಿಳ್ಯದೆಳೆನ ಇಟ್ಕೊಳ್ತಾ ಇದ್ದೀನಿ ಹಾಗೆ 1 ರೂಪಿ ಕಾಯನ್ನ ಅದರ ಒಳಗಡೆ ಹಾಕ್ತಾ ಇದ್ದೀನಿ ನಾನು ಯಾವುದೇ ರೀತಿ ಲಕ್ಷ್ಮಿ ಕೂರಿಸ್ತಾ ಇಲ್ಲ ಸೋ ಇದೊಂದು ಫ್ರೆಂಡ್ಸ್ ಇದು ಧರ್ಮಸ್ಥಳದ್ದು ಕಾಯಿ ಕೊಡ್ತಾರಲ್ಲ ಅದು ಆಕ್ಚುಲಿ ನನಗೆ ಗೊತ್ತಿಲ್ಲ ಇದನ್ನು ಇಡ್ಬೋದಾ ಇಡಬಾರ್ದಾ ಅಂತ ನಾನು ಯಾವಾಗಲೂ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಯಾರಿಗಾದರೂ ಗೊತ್ತಿದ್ರೆ ಖಂಡಿತ ಇದ್ರ ಬಗ್ಗೆ ಹೇಳಿ ಇಡಬಾರ್ದಾ ಇಡ್ಬೋದಾ ಅಂತ ನಾನು ಆಗಲೇ ಒಂದು 4-5 ಇಯರ್ಸಿಂದ ಇಟ್ಕೊಂಡು ಬರ್ತಾ ಇದ್ದೀನಿ ನಾವು ತೊಗೊಂಡ್ಬರ್ತೀವಲ್ಲ ಅದನ್ನು ಅಂತ ಮನೆ ಮುಂದೆ ಕಟ್ಟೋದೇನು ಅಂತ ಸೋ ನನಗೆ ಅದ್ರ ಬಗ್ಗೆ ಹೇಳಿ ಯಾರಿಗಾದರೂ ಗೊತ್ತಿದ್ರೆ ಸೊ ಈ ಸತಿ ಬ್ಲೌಸ್ ಪೀಸ್ ಹೇಗೋ ಇಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಈ ರೀತಿ ಕಟ್ಟಿದ್ದೀನಿ ಚೆನ್ನಾಗಿ ಬಂತು ಸೆಂಟ್ರಾಗಿ ನೆರಗೆ ಮಾಡಿಕೊಂಡು ಸೆಂಟ್ರಲ್ಲು ಪಿನ್ ಹಾಕ್ಬಿಟ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಅರಿಶಿನ ಕೊಂಬನ ಕಟ್ಕೊತಾ ಇದ್ದೀನಿ ಸಾರಿ ಇದು ತುಂಬಾ ಶ್ರೇಷ್ಠ ಅರಿಶಿನ ಕೊಂಬ ಕಟ್ಟೋದ್ರಿಂದ ಒಂದು ಲಕ್ಷ್ಮಿಗೆ ಒಂಥರ ಕಳೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅರಿಶಿನ ಕೊಂಬನ ಅರಿಶಿನದ ದಾರದಲ್ಲಿ ಕಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ಎಲೆ ಅಡಿಕೆ ಇಟ್ಕೊತಾ ಇದ್ದೀನಿ ಫಸ್ಟು ದೇವ್ರಿಗೆಲ್ಲ ಬಳೆ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ಹೂವು ಎಲ್ಲ ಇಟ್ಟಿದ್ದೀನಿ ದೇವ್ರ ಹತ್ರ ಹೂವು ಎಲ್ಲ ಕಳಶಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ನನಗೆ ಹೇಗೆ ಗೊತ್ತಿತ್ತು ಅಷ್ಟು ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ದೇವ್ರಿಗೆ ನನ್ನ ಪ್ರಕಾರ ದೇವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಏನೂ ಹೇಳಲಿಲ್ಲ ಸೊ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಮನಸ್ಸು ನೆಮ್ಮದಿಯಿಂದ ಖುಷಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ರು ಕೂಡ ದೇವರು ಒಂಥರ ನಿಮ್ಗೆ ಒಳ್ಳೆಯದಾಗಲಿ ಅಂತಾರೆ ಹೇಳ್ತಾರೆ ಸೊ ಅಷ್ಟು ಜಾಸ್ತಿ ಜಾಸ್ತಿ ಫ್ಲವರ್ಸೇ ತೊಗೊಂಬನ್ನಿ ಜಾಸ್ತಿ ಜಾಸ್ತಿ ಫ್ರೂಟ್ಸ್ ತೊಗೊಂಬನ್ನಿ ಇಷ್ಟೇ ಥರದ ಫ್ರೂಟ್ಸ್ ಇರಬೇಕು ಅಂತ ಯಾವ ದೇವರು ಹೇಳಿಲ್ಲ ಅಂತ ಮೇ ಬಿ ನನ್ನ ಅನಿಸಿಕೆ ಸೊ ಯಾರ್ಯಾರಿಗೆ ಆಗಲಿ ಎಷ್ಟಿದೆ ಅಷ್ಟರಲ್ಲಿ ಖುಷಿಯಾಗಿ ಪೂಜೆನ ಮಾಡಿದ್ರೆ ದೇವರು ತುಂಬಾ ಖುಷಿ ಪಡ್ತಾರೆ ಹಾಗೆ ನಾನು ಕೂಡ ಅಷ್ಟೇ ನನಗೇನು ಅನಿಸ್ತು ನನಗೇನು ಗೊತ್ತು ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನಾನು ಕಾಣಿಸ್ತಾ ಇರ್ಬೋದು ಅದು ಯಾಕಂದರೆ ನಾನು ಟ್ರೈ ಮಾಡಿದೆ ಆ ಕಡೆ ಎಲ್ಲ ಇಡೋಣ ಅಂತ ಅಷ್ಟೊಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಸೊ ಅದಕ್ಕೆ ಈ ಕಡೆ ಇಟ್ಬಿಟ್ಟಿದ್ದೀನಿ ನಾನು ನಿಮಗೆ ಲಾಸ್ಟಲ್ಲಿ ಒಂದು ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ ಮುಂದೆಗಡೆಯಿಂದ ಹೇಗೆ ಕಾಣಿಸುತ್ತೆ ಕಳಶ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಈಗ ಲಾಸ್ಟಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಉದ್ಗಡ್ಡೆ ದೀಪ ಅಂಟಿಸ್ಬಿಟ್ಟು ಉದ್ಗಡ್ಡೆ ಅಂಟಿಸ್ಕೊತಾ ಇದ್ದೀನಿ ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ ಫ್ರೆಂಡ್ಸ್ ಸೊ ಹೊಸ್ಲಿಗೂ ಪೂಜೆ ಮಾಡಿಕೊಂಡು ಬರ್ತೀನಿ ನನಗೆ ವಿಡಿಯೋ ಮಾಡೋರಿಲ್ಲ ಅದಕ್ಕೋಸ್ಕರ ನಾನು ಎಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋನ ಹಾಕಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯ್ತಂದರೆ ನನಗೆ ಮಿಸ್ ಮಾಡಿದೆ ಫ್ರೆಂಡ್ಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹೋಗೋದು ಮುಂಚೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ನೀವು ಕೂಡ ಯಾವ ರೀತಿ ಪೂಜೆ ಮಾಡ್ತೀರಾ ಅಥವಾ ನಾನು ಮಾಡಿರೋದ್ರೆ ಏನಾದರೂ ತಪ್ಪಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಸೊ ಉದ್ಗಡ್ಡೆ ಎಲ್ಲ ಅನ್ಸ್ಕೊಂಡ ಮೇಲೆ ಇದೊಂದು ಅನ್ಸ್ಕೊತಾ ಇದ್ದೀನಿ ಇದಂದರೆ ನನಗೆ ತುಂಬ ಇಷ್ಟ ಏನಂತಾರೆ ಧೂಪದ್ದು ಕೋನ್ ಬರುತ್ತಲ್ಲ ಆ ರೀತಿ ಅದೊಂಥರ ನನಗೆ ತುಂಬ ಅದು ಒಂದು ಅನ್ಸ್ಬಿಟ್ರೆ ಸಾಕು ನಾನು ಉದ್ಗಡ್ಡೆನೇ ಬೇಡ ಅಷ್ಟೊಂದು ಇಷ್ಟ ನನಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂಥರ ಫಾಗ್ ಹೊಗೆ ಬಿಟ್ಕೊಂಡು ತುಂಬ ಒಂಥರ ಸಾಂಬ್ರಾಣಿ ಹಾಕಿರೋ ಫ್ಲೇವರ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫೈನಲ್ ಆಗಿ ಆರತಿ ಕೂಡ ಮಾಡ್ತಾ ಇದ್ದೀನಿ ನನಗೆ ಒಬ್ಬ ಅಚ್ಚು ಬಂದು ಆರತಿನೂ ತೊಗೊತಾ ಇದ್ದಾಳೆ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ನೀವೆಲ್ಲ ವರಮಹಾಲಕ್ಷ್ಮಿ ಕೂರಿಸ್ತೀರಾ ಇಲ್ವಾ ಅನ್ನೋದು ಕೂಡ ನನಗೆ ಶೇರ್ ಮಾಡಿ ನಾವೇನು ಕುಂಬಿಸಲ್ಲ ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ ಕೊರೋನಾ ಇಲ್ಲ ಅಂತಂದಿದ್ರೆ ಎಲ್ಲರನ್ನು ಕರೆದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದೆ ಪ್ರತಿ ವರ್ಷ ಕೊಡ್ತೀನಿ ಈ ವರ್ಷ ಅದು ಇಲ್ಲ ಫೈನಲ್ಲಾಗಿ ಮಳೆ ಬಂತು ಅದರಿಂದ ಯಾರನ್ನೂ ಕರೆಯೋಕ್ಕೂ ಆಗಿಲ್ಲ ನಿಜವಾಗ್ಲೂ ತುಂಬ 2020 ತುಂಬಾ ಬ್ಯಾಡ್ ಅಂತಲೇ ಹೇಳ್ಬೋದು ಓಕೆ ನನ್ನ ಪೂಜೆ ಅಂತೂ ಸಿಂಪಲ್ಲಾಗಿ ಆಯಿತು ನಾನು ಮುಂದೆಯಿಂದ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸ್ತಿದೆ ಕಳಶ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಖುಷಿ ಆಯಿತು ಓಕೆ ಫೈನಲ್ಲಾಗಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನನಗೆ ಅನಿಸಿರೋ ಥರ ನಾನು ಪೂಜೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಹೀಗೆ ಬಂದಿದೆ ಹೀಗೆ ಡೆಕೊರೇಟ್ ಮಾಡ್ಕೊಂಡಿದ್ದೀನಿ ಕಳಶ ಇದು
ಪೂಜೆ ಎಲ್ಲ ಆದಮೇಲೆ ಊಟ ಮಾಡಕ್ಕೆ ಕೂತ್ಕೊಂಡಿದ್ದೀವಿ. ಇವತ್ತು ಮೆನುಗೆ ಒಬ್ಬಟ್ಟು, ಒಬ್ಬಟ್ಟು ಸಾರು, ಹೆಸರು ಬೇಳೆ ಪಲ್ಯ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಖಂಡಿತ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.